ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿ ಇದ್ದೀರೆಂದು ಅಂದ್ಕೊಳ್ತೀನಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈ ಕೂಡಲೇ ಮಾಡ್ಕೊಳ್ಳಿ. ಬನ್ನಿ ಕತೆ ಶುರು ಮಾಡೋಣ. ನನ್ನ ಹೆಸರು ಮಧುರ. ಮದುವೆಯಾಗಿ 8 ವರ್ಷಗಳಾಗಿವೆ. ನನ್ನ ಗಂಡ ಮೊದಲು ಬಿಟ್ಟು ಬಿಡದೆ ನನ್ನ ಸಾಮಾನಿಗೆ ಮಾಡಿ ಮಕ್ಕಳು ಆದ ಮೇಲೆ ನನ್ನ ತೂತಿಗೆ ಉಪವಾಸ ಹಾಕಿದನು. ಸೋ ರಸಿಕರೇ, ಇವತ್ತಿನ ಕಥೆಯಲ್ಲಿ ನಾನು ನಿಮಗೆ ಹೇಗೆ ತೂತಿನಿಂದ ತುಪ್ಪ ಬರುವ ಹಾಗೆ ದಂಗಿಸಿಕೊಂಡೆ ಎಂಬುದನ್ನು ತಿಳಿಸ್ತೀನಿ. ಕತೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಕೊನೆಯ ತನಕ ಕೇಳಿ. ನಾನು ಮದುವೆಗೆ ಮೊದಲು ತುಂಬಾನೇ ಚೆನ್ನಾಗಿದ್ದೆ. ನನ್ನ ಸೌಂದರ್ಯ ಯಾವ ಹೀರೋಯಿನಿಗೂ ಕಡಿಮೆ ಇರಲಿಲ್ಲ. ನನ್ನ ಗಂಡ ಸ್ವಲ್ಪ ಕಪ್ಪು, ಆದರೆ ಅವರ ಕರಿ ಸಾಮಾನು ಮಾತ್ರ ನನಗೆ ನೆಮ್ಮದಿಯನ್ನು ಕೊಟ್ಟಿತ್ತು. ನಮಗೆ 2 ಗಂಡು ಮಕ್ಕಳು. ಮಕ್ಕಳಾದ ಮೇಲೆ ಗಂಡನಿಗೆ ಜವಾಬ್ದಾರಿ ಹೆಚ್ಚಾಗಿ ದುಡಿಯಲು 1 ಟಾಟಾ ಇಂಡಿಕಾ ಖರೀದಿಸಿ ಬಾಡಿಗೆ ಹೊಡೆಯಲು ಶುರು ಮಾಡಿದರು. ಮೊದಲು ಬಾಡಿಗೆ ಸಿಗಲು ಸ್ವಲ್ಪ ಕಷ್ಟ ಆಗಿತ್ತು, ಆಮೇಲೆ ನಿಧಾನಕ್ಕೆ ಬಾಡಿಗೆ ಬರಲು ಶುರು ಆಯಿತು. ಆಗ ನನ್ನ ಗಂಡ ಹಗಲು ರಾತ್ರಿ ಎನ್ನದೆ ದುಡಿದು ಸುಸ್ತಾಗಿ ರಾತ್ರಿ ನನ್ನ ತುಲ್ಗೆ ಗೂಟ ಹಾಕದೆ ಮಲಗುತ್ತಿದ್ದರು. ಇದೇ ರೀತಿ ತುಂಬಾನೇ ದಿನಗಳವರೆಗೂ ನನ್ನ ತೂತಿಗೆ ಉಪವಾಸ ಹಾಕಿದ್ದ. ಅತ್ತೆ ಮಾವ ಇಲ್ಲದ ಕಾರಣ ನನ್ನ ಮೈದುನ ನಮ್ಮ ಮನೆಯಲ್ಲೇ ಇದ್ದ. ಅವನು ಓದುವ ಹುಡುಗ, ಒಳ್ಳೆಯ ದೇಹವನ್ನು ಹೊಂದಿದ್ದ. ಗಂಡ ಕೆಲಸಕ್ಕೆ ಹೋದ ಸಮಯದಲ್ಲಿ ನಾವು ಟೈಮ್ ಪಾಸಿಗೆ ಮನೆಯಲ್ಲೇ ಚೆಸ್ ಆಡುತ್ತಿದ್ದೆವು. ಮೈದುನನಿಗೆ ನನ್ನ ಮೇಲೆ ಅಸೆ ಇತ್ತು, ಆದರೆ ತಾಯಿ ಇಲ್ಲದ ಅವನಿಗೆ ನಾನೇ ತಾಯಿಯಾಗಿದ್ದೆ. ಒಂದು ದಿನ ಮೈದುನ ಸ್ನಾನ ಮಾಡುತ್ತಿದ್ದ, ನನಗೆ ಬೆನ್ನು ತಿಕ್ಕಲು ಬಚ್ಚಲು ಮನೆಗೆ ಕರೆದ. ನಾನು ಹೋಗಿ ಅವನ ಬೆನ್ನು ತಿಕ್ಕಿದೆ. ನನ್ನ ಸ್ಪರ್ಶದಿಂದ ಅವನ ಕಾಚದಲ್ಲಿ ಅವನ ರಾಡಿನಂತೆ ಇರುವ ಗೂಟವನ್ನು ಹೊರಗಿನಿಂದಲೇ ನೋಡಿ ನನಗೆ ಆಸೆಯಾಗಿತ್ತು. ಅವನು ಸ್ನಾನ ಮಾಡಿಕೊಂಡು ಹೊರಗೆ ಬಂದ. ನಾವು ಮಧ್ಯಾಹ್ನದ ಊಟ ಮುಗಿಸಿ ಚೆಸ್ಸಾಡಲು ಕೂತಿದ್ದೆವು. ಅತ್ತಿಗೆ, ಇವತ್ತು ನಾವು ಬೆಟ್ಟಿಂಗ್ ಕಟ್ಟೋಣ, ಯಾರು ಸೋಲುತ್ತಾರೋ ಅವರು ಹೇಳಿದ ಹಾಗೆ ಮಾಡಬೇಕು ಎಂದ. ಮಕ್ಕಳು ಶಾಲೆಗೆ ಹೋದ ಕಾರಣ ಮನೆಯಲ್ಲಿ ಅವತ್ತು ಯಾರೂ ಇರಲಿಲ್ಲ. ಅವನ ಮಾತು ನನಗೆ ಅರ್ಥ ಆಯಿತು. ನಾನು ಸರಿ ಆಯಿತು ಎಂದು ಆಟವಾಡಲು ಶುರು ಮಾಡಿದೆವು. ಬೇಕು ಅಂತಲೇ ನಾನು ಆಟದಲ್ಲಿ ಸೋತೆ. ಮೈದುನ ಅತ್ತಿಗೆ ನಾನು ಗೆದ್ದೆ ಗೆದ್ದೆ ಎನ್ನುತ್ತಾ ಸಂತೋಷದಿಂದ ಕುಣಿತಿದ್ದ. ಆಗ ನಾನು, ಸರಿ ಕಣೋ, ನೀನೇ ಗೆದ್ದಿರೋದು, ಈಗ ಹೇಳು ನಾನು ಏನು ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಅವನು, ಅತ್ತಿಗೆ ನನಗೆ ನಿಮ್ಮ ತೊಡೆಯಲ್ಲಿ ತಲೆ ಇಟ್ಟು ಮಲಗಬೇಕು ಅಂದ. ನಾನು ನಗುತ್ತಾ ಆಯಿತು ಬಾ ಎಂದು ತೊಡೆಯ ಮೇಲೆ ಮಲಗಿಸಿದೆ. ಅವನು ಮಲಗಿಕೊಂಡು 2 ನಿಮಿಷದ ನಂತರ ಅತ್ತಿಗೆ ನಿಮ್ಮೊಲೆಯನ್ನು ತೋರಿಸಿ ಎಂದ. ಅದಕ್ಕೆ ನಾನು, ಹಾಗೆಲ್ಲ ಮಾತಾಡಬಾರದು, ಸುಮ್ಮನೆ ಮಲ್ಕೋ ಎಂದೆ. ಅತ್ತಿಗೆ, ನಾನು ಆಟದಲ್ಲಿ ಗೆದ್ದಿದ್ದೇನೆ ಗೊತ್ತಿದೆಯಾ ಎಂದ. ಇದರ ಮುಂಚೆ ಮೈದುನ ಆಗಾಗ ನನ್ನನ್ನು ಒಂದು ದೃಷ್ಟಿಯಲ್ಲಿ ನೋಡುತ್ತಿದ್ದುದು ನನಗೂ ಗೊತ್ತಿತ್ತು. ನಾನು ಸರಿ ಎಂದು ಮನೆಯ ಬಾಗಿಲು ಹಾಕಿ ಬರ್ತೀನಿ ಎದ್ದೇಳು ಎಂದೆ. ನಾನು ಬಾಗಿಲು ಹಾಕಲು ಹೋದಾಗ ಅವನು ಅವನ ಮೈನಲ್ಲಿದ್ದ ಬಟ್ಟೆ ಬಿಚ್ಚಿ ಪೂರ್ಣ ಬೆತ್ತಲಾಗಿ ಮೈಮೇಲೆ ಬೆಡ್ಶೀಟ್ ಎಳೆದುಕೊಂಡು ಮಲಗಿದ್ದ. ನಾನು ಹೋಗಿ ಮತ್ತೆ ನನ್ನ ತೊಡೆಯ ಮೇಲೆ ಅವನನ್ನು ಮಲಗಿಸಿ ನನ್ನ ಚಕ್ಕೋತ್ರ ಹಣ್ಣನ್ನು ಅವನ ಬಾಯಿಗೆ ಹಾಕಿದೆ. ಅವನ ಚೂಲು ಅತಿರೇಕಕ್ಕೆ ಹೋಗಿತ್ತು. ಹಾಸಿಗೆ ಮೇಲೆ ಮಲಗಿದ್ದ ನನ್ನನ್ನು ತಳ್ಳಿ ಮಲಗಿಸಿ 2 ಹಣ್ಣುಗಳನ್ನು ಹಿಸುಕಿದ. ಅಯ್ಯೋ, ಏನ್ ಮಾಡ್ತಾ ಇದ್ದೀಯ ಅಂದೆ. ಅಯ್ಯೋ ಅತ್ತಿಗೆ, ಅಣ್ಣ ಬರೋದು ಲೇಟ್ ಆಗುತ್ತೆ, ನನಗೆ ಬಹುದಿನದಿಂದ ನಿಮ್ಮನ್ನು ಅನುಭವಿಸಬೇಕು ಅಂದುಕೊಂಡಿದ್ದೆ ಎಂದ. ನಾನು ಸ್ವಲ್ಪ ದರ್ಪದಿಂದ, ತೂ ಈ ತರ ಎಲ್ಲ ಭಾವನೆ ಇದೇನಾ ನಿನಗೆ ನನ್ನ ಮೇಲೆ ಎಂದೆ. ಅವನು ನನ್ನ 2 ಮಲೆಯನ್ನು ಗಟ್ಟಿಯಾಗಿ ಹಿಸುಕಿ ಕಪ್ಪು ತೊಟುಗಳನ್ನು ಚೀಪುತ್ತಿದ್ದ. ಗಂಡ ಅವುಗಳನ್ನು ಮುಟ್ಟದೆ ಬಹಳ ದಿನವಾಗಿದ್ದರಿಂದ ನನಗೆ ಚೂಲು ಹೆಚ್ಚಾಗಿ ನರಳಿದೆ. ಮೈದುನ ನಗ್ನಾಗಿರೋದು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಅವನನ್ನು ತಬ್ಬಿಕೊಂಡಾಗ ಅವನು ಬೆತ್ತಲಾಗಿರೋದು ಗೊತ್ತಾಯಿತು. ನೀನು ಮೊದಲೇ ಸಜ್ಜಾಗಿದ್ದೀಯ ಎಂದು ನಕ್ಕು ಸುಮ್ಮನೆ ಆದೆ. ಅವನು ಅವನ ಗೂಟ ನನ್ನ ಬಾಯಿಗೆ ಹಾಕಲು ಬಂದ. ನಾನು, ಅರೆ ಈ ತರ ಎಲ್ಲ ಬೇಡ ಅಂದೆ. ಆದರೆ ಅವನ ಗೂಟ ನನ್ನ ಗಂಡನಿಗಿಂತ 1 ಇಂಚು ಕಡಿಮೆಯಾದರೂ ಅದು ದಪ್ಪವಾಗಿತ್ತು. ಬಲವಂತವಾಗಿ ಅವನು ಗೂಟ ನನ್ನ ಬಾಯಿಯಲ್ಲಿ ಹಾಕಿದ. ನಾನು ಅವನ ಗೂಟದ ಗುಲಾಬಿ ಬಣ್ಣದ ತುದಿಯನ್ನು ಚೀಪುತ್ತಿದ್ದೆ. ಆದರೆ ಅವನು ನನ್ನ ಗಂಟಲಿನವರೆಗೆ ಅವನ 7 ಇಂಚಿನ ಗೂಟ ಪೂರ್ತಿಯಾಗಿ ಹಾಕಿ ಅವನ ಸೊಂಟ ಹಿಂದೆ ಮುಂದೆ ತಳ್ಳಿ ಗೂಟವನ್ನು ರಸಮಯವಾಗಿ ಮಾಡಿ ನನ್ನ ತುಲ್ಗೆ ಹಾಕಲು ಸಜ್ಜಾದ.
ನನ್ನ ಸೀರೆಯನ್ನು ಅವನೇ ಬಿಚ್ಚಿ ಲಂಗದ ಲಾಡಿಯನ್ನು ಎಳೆದು ಹಾಕಿ ಶಿಲಾಬಾಲೆಯಾಗಿ ಮಾಡಿ ನನ್ನನ್ನು ಮೇಲಿನಿಂದ ಸವಿಯಲು ಪ್ರಾರಂಭ ಮಾಡಿದ. ನನ್ಮೊಲೆಯನ್ನು ಚೀಪಿ ಚೀಪಿ ಸ್ವಲ್ಪ ಮೆದುವಾಗಿ ಮಾಡಿ ಎರಡು ಕೈಯಿಂದ ಗಟ್ಟಿಯಾಗಿ ಹಿಡಿದು ಅವುಗಳ ನಡುವೆ ಸಂಧಿಯನ್ನು ಮಾಡಿ ಅದರಲ್ಲಿ ಗೂಟ ನುಗ್ಗಿಸಿದ. ನುಗ್ಗುತ್ತಿದ್ದ ಗೂಟ ನನ್ನ ಬಾಯಿಗೆ ತಾಗುತ್ತಿತ್ತು. ಸ್ವಲ್ಪ ಹಿಂದೆ ಮುಂದೆ ಮಾಡಿ ನನ್ನ ಹೊಟ್ಟೆಯ ಮೇಲೆ ಗೂಟವನ್ನು ಸವರಿ ನನ್ನ ಹೊಕ್ಕುಳದಲ್ಲಿ ನಾಲಿಗೆಯನ್ನು ಹಾಕಿದ. ಅಮ್ಮ, ನನಗಂತೂ ಚೂಲು ಮತ್ತಷ್ಟು ಹೆಚ್ಚಾಗಿ ಅವನ ತಲೆಯನ್ನು ಹಿಡಿದು ನನ್ನ ತುಲ್ನೆಕ್ಕುವಂತೆ ತಳ್ಳಿದೆ. ಅವನು ನನ್ನ ತುಲ್ನಾ ನಾಡಿಯನ್ನು ಕಚ್ಚಿ ನಾಲಿಗೆಯಿಂದ ಆಡಿಸಿದಾಗ ನನಗೆ ತಡೆಯಲಾಗದೆ ಆ ಅಹ ಅಮ್ಮ ಎಂದು ನರಳಾಡುತ್ತಿದ್ದೆ. ಅವನು ನನ್ನ ತೂತಿನ ತುಟಿಗಳನ್ನು ಬೆರಳಿನಿಂದ ಸರಿಸಿ ಗುಲಾಬಿ ಹಣ್ಣಿನ ಕೆಂಪು ಬಣ್ಣದ ರಂಧ್ರದಲ್ಲಿ ನಾಲಿಗೆಯನ್ನು ಹಾಕಿ ಜುಂಬಿದ. ಅಯ್ಯೋ, ಆಹ, ಅವನ ಆಟ ನನಗೆ ತುಂಬಾ ಇಷ್ಟವಾಗಿ ನನ್ನ ಎರಡು ಕಾಲುಗಳನ್ನು ಮೇಲೆ ಮಾಡಿ ಕೊಟ್ಟೆ. ಅವನು ನನ್ನ ತುಲ್ಸವಿಯುತ್ತಿದ್ದ. ನಾನು ಅವನ ತಲೆಯನ್ನು ಹಿಡಿದು ಕೂದಲನ್ನು ಸವರುತ್ತಿದ್ದೆ. ಅವನು ತುಲ್ಚೀಪಿ ಚೀಪಿ ನನ್ನ ತೂತಿನಲ್ಲಿ ರಸ ಬರಿಸಿದ. ನನ್ನ ಮೈದುನನಿಗೆ ಮೊದಲ ಅನುಭವ ಆಗಿದ್ದರಿಂದ ಅತ್ತಿಗೆಗೆ ತುಪ್ಪದ ಹಾಗೆ ಏನೋ ಬರುತ್ತಿದೆ ಎನ್ನುತ್ತಲೇ ಅದನ್ನು ನೆಕ್ಕಿ ಹಾಕಿದ. ಇಬ್ಬರು ಮಾತಾಡುತ್ತಾ, ಹೇ ಸಾಕು, ಬೇಗ ಹಾಕು, ನಿನ್ನ ಗೂಟ ತುರಿಕೆ ಶುರುವಾಗ್ತಿದೆ ಎಂದೆ. ಮೈದುನ ಲೋಚನೆ ನನ್ನ ತೂತನ್ನು ನೆಕ್ಕಿ ಅವನ ಗೂಟವನ್ನು ತೆಗೆದು ತೂತಿನ ಬಳಿ ತಂದನು. ಅವನ ಗೂಟದಿಂದ ತೂತಿನ ಮೇಲಿರುವ ನಾಡಿಯ ಮೇಲೆ ಪಟಪಟ ಎಂದು ಹೊಡೆದು ತೂತಿನಾಳಕ್ಕೆ ನುಗ್ಗಿಸಿಬಿಟ್ಟ. ಹಾ, ಒಫ್ಫತ್ತಿಗೆ, ಇದೇನು ಅಣ್ಣ ನಿಮ್ಮ ತೂತಿಗೆ ನುಗ್ಗಿಸಿಲ್ವ, ಅಷ್ಟು ಗಟ್ಟಿಯಾಗಿದೆ ಅಂದ. ಇಲ್ಲ, ಅದಕ್ಕೆ ಅಲ್ವ ನಿನಗೆ ಕೊಟ್ಟಿದ್ದು ಎಂದು ಅವನನ್ನು ಮಜಾ ಮಾಡಲು ಮುಂದಾದೆ. ಅವನು ನನ್ನ ತುಲ್ಸಡೀಲ ಮಾಡಿಕೊಂಡು ಒಳಗೆ ಹೊರಗೆ ಮಾಡುತ್ತಾ ಇದ್ದಾಗ ನಾನು ಪರಲೋಕ ಸೇರುತ್ತಿದ್ದೆ. ಅವನು ನನ್ನ ಮೇಲೆ ಮಲಗಿದ್ದರಿಂದ ನನ್ನ ಬಾಯಿಗೆ ಬಾಯಿ ಹಾಕಿ ಎರಡು ಮೂಲೆಯ ಮೇಲೆ ಮಲಗಿ ಭುಜಗಳನ್ನು ಹಿಡಿದು ರಭಸದಿಂದ ಎಂದು ತೇಗುತ್ತಾ ಎರಡು ತೊಡೆಯಿಂದ ಚಟ್ಪಟ್ ಶಬ್ದ ಬರುವ ಹಾಗೆ ಮಾಡುತ್ತಿದ್ದ. ನಾನು ತುಸು ಮೆಲ್ಲಗೆ ಮಾಡು, ಇಲ್ಲ ರಸ ಬೇಗ ಬರುತ್ತೆ ಎಂದು ಅನುಭವದ ಮಾತು ಹೇಳಿದೆ. ಅವನು ಸರಿ ಅತ್ತಿಗೆ ಎಂದು ಮೆಲ್ಲಗೆ ಮಾಡುತ್ತಾ ನನ್ನ ಪ್ರತಿಯೊಂದು ಅಂಗಾಂಗದ ಸುಖವನ್ನು ಅನುಭವಿಸಿದ. ಅವನಿಗೆ ರಸ ಒಳಗೆ ತುಂಬಿಸುವ ಆಸೆ, ಹಾಗಾಗಿ ನನ್ನ ತುಟಿಗಳನ್ನು ಗಟ್ಟಿಯಾಗಿ ಕಚ್ಚಿ ಚೆಂಡುಗಳನ್ನು ಹಿಸುಕುತ್ತಾ ಎರಡು ಕಾಲ್ಗಳನ್ನು ಅವನ ಹೆಗಲ ಮೇಲೆ ಹಾಕಿಕೊಂಡು ಹಾಡಲು ಶುರು ಮಾಡಿದ. ಮೆಲ್ಲ ಮೆಲ್ಲನೆ ಇಬ್ಬರು ನರಳಾಡುತ್ತಾ ನನ್ನ ಕಂಪು ತುಳ್ನ ಒಳಗೆ ಒಂದೇ ಸಮನೆ ದೆಂಗುತ್ತಿದ್ದ. ಅವನು ವೇಗವನ್ನು ಹೆಚ್ಚಿಸಿ ನನ್ನ ತುಲ್ ಜೋರಾಗಿ ಅಳುವ ಹಾಗೆ ಪಚಕ್ ಪಚಕ್ ಎಂಬ ಶಬ್ದ ಮಾಡುತ್ತಾ ಜೋರು ಹೊಡೆತಗಳನ್ನು ಕೊಡುತ್ತಿದ್ದ. ಅಯ್ಯೋ ಅತ್ತಿಗೆ, ನಿಮ್ಮ ತುಲ್ ಇಷ್ಟು ಹದವಾಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಎಂದು ಮಾತನಾಡುತ್ತಾ ರಭಸವನ್ನು ಹೆಚ್ಚಿಸಿದ. ರಸ ಅವನ ಸಾಮಾನಿನಿಂದ ಹೊರಗೆ ಬರುವ ವೇಳೆ ಹಾ ಎಂದು ನನ್ನ ತುಲ್ನೊಳಗೆ ರಸ ತುಂಬಿಸೇ ಬಿಟ್ಟ. ಸುಮಾರು 3 ತಿಂಗಳು ಉಪವಾಸವಿದ್ದ ತುಲ್ ಮೈದುನನ ಗೂಟದ ರುಚಿ ನೋಡಿ ಆನಂದವನ್ನು ರಸ ಒಳಗೆ ತೆಗೆಸಿಕೊಳ್ಳುವ ಮೂಲಕ ಹೊರಹಾಕಿತು ನನ್ನ ತುಲ್. ಮೈದುನನ ಆಟ ಮುಗಿಸಿ ನನ್ನ ಕೋಮಲ ಬೆತ್ತಲೆ ಮೈ ಮೇಲೆ ಮಲಗಿದ್ದ. ನಾನು ಗಂಡನಿಂದ ಸಿಗದ ಸುಖವನ್ನು ಮೈದುನನಿಂದ ಪಡೆದು ಸಂತೋಷದ ಹಾಸಿಗೆಯಲ್ಲಿ ಅವನ ಜೊತೆ ಮಲಗಿದೆ. ಈ ರೀತಿ ಒಮ್ಮೆ ದೆಂಗಿಸಿಕೊಂಡ ಪ್ರಭಾವ, ನನ್ನ ಮೈದುನ ಅವರ ಅಣ್ಣ ಮನೆಯಲ್ಲಿ ಇಲ್ಲದಿದ್ದಾಗ ನನ್ನ ತುಲ್ನ ಆಕಾರವೇ ಬದಲಾಗುವ ಹಾಗೆ ಮಾಡುತ್ತಿದ್ದಾನೆ. ಅವನು ಮದುವೆಯಾಗಿದ ಮೇಲೂ ನನ್ನ ತುಲ್ಗೆ ನುಗ್ಗಿಸುತ್ತೇನೆ ಎಂದು ಪ್ರಮಾಣ ಕೂಡ ಮಾಡಿದ್ದಾನೆ. ಈ ಕತೆ ಸಂಪೂರ್ಣವಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಬೆಂಬಲ ಯಾವತ್ತೂ ಇರಲಿ. ಯಾವತ್ತೂ ಖುಷಿಯಾಗಿರಿ. ಟಾಟಾ ಬಾಯಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ.